ಮೇಡಮ್, ಇವಾಗ ಅಭಿವೃದ್ಧಿ ನೆಪದಲ್ಲಿ ಮರಗಳನ್ನು ಕಡಿತಾ ಇದ್ದಾರೆ, ಇದರ ಬಗ್ಗೆ ನೀವು ಏನು ಹೇಳ್ತೀರಾ? ತಪ್ಪೋ ಸರಿನೋ ಇದು? ಅಭಿವೃದ್ಧಿ ಹೆಸರಲ್ಲಿ ಮರನ ಕಡಿಯೋದು ತಪ್ಪೆ, ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ. ಮರ ಲೈಕ್ ಅಡ್ಡ ಬರುತ್ತೆ, ಮನೆಗಳು ಬಿಲ್ಡಿಂಗ್ಸ್ ಎಲ್ಲನೂ ಡೆಮೊಲಿಷ್ ಮಾಡ್ತಾರೆ, ಮರನೂ ಕಡಿಬೇಕಾಗಿ ಬರುತ್ತೆ. ಆದರೆ ಲೈಕ್ ಪ್ಲ್ಯಾಂಟ್ಸ್ನ ನೆಡಬೇಕು. ಇವಾಗ ನಮ್ಮ ಕಾಲೇಜ್ ಇದೆ, ಕೇಳಿ ಕಾಲೇಜ್ ಅಂತ, ಅಲ್ಲಿ ಮೆಟ್ರೋ ಬರ್ತಿದೆ ಅನ್ನೋ ರೀಸನ್ಗೆ ತುಂಬ ಮರ ಇತ್ತು, ತುಂಬ ಚೆನ್ನಾಗಿ ಕಾಣ್ತಿತ್ತು ಕಾಲೇಜ್ಗೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಿತ್ತು ಕಾಲೇಜು. ಆ ಅಭಿವೃದ್ಧಿ ಅನ್ನೋ ಹೆಸರಿಂದ, ಮೆಟ್ರೋ ಬರುತ್ತೆ ಅನ್ನೋ ಹೆಸರಿಂದ ಅಲ್ಲಿ ಲೈಕ್ ಮರನ ಕಡ್ದಿದ್ದಾರೆ. ಇವಾಗ ಕಾಲೇಜ್ಗೆ ಹೋಗೋಕ್ಕೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ನಮಗೆ ಇಷ್ಟ ಆಗ್ತಿಲ್ಲ, ಆ ಥರ ರೇಂಜಲ್ಲಿ ಮಾಡಿದ್ದಾರೆ. ಆಮೇಲೆ ಲೈಕ್ ಪ್ಲ್ಯಾಂಟ್ಸ್ನ ನೆಡಬೇಕು. ಲೈಕ್ ಇವಾಗ ನಾವು ಕಂಪೇರ್ ಟು ವಿಲೇಜಸ್, ಇಲ್ಲಿ ಮಳೆ ಜಾಸ್ತಿ ಇದೆ ಹೇಳಬೇಕು ಅಂದರೆ, ಯಾಕೆ ಅಂತ ನೋಡಿದ್ರೆ ನಾವು ಇಲ್ಲಿ ಎಲ್ಲ ಒಂದೊಂದು ರೋಡ್ಗೂ ಒಂದೊಂದು ಪ್ಲ್ಯಾಂಟ್ಸ್ನ ನೆಟ್ಟಿದ್ದೀವಿ, ಅದು ತುಂಬ ಒಳ್ಳೆ ಇದು ರೀಸನ್ನು, ತುಂಬ ಚೆನ್ನಾಗಿದೆ. ಆಮೇಲೆ ಐ ಮೀನ್ ಲೈಕ್ ಬಯೋಸ್ಪಿಯರ್ ಆ ಥರ ಎಲ್ಲ ಪ್ರೊಟೆಕ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಮರ ನೆಟ್ಟಿದ್ದೀವಲ್ಲ, ಪೊಲ್ಯೂಷನ್ನು ಅದೇ ರೇಂಜಲ್ಲಿರುತ್ತೆ. ಸೊ ಮರ ನೆಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನ್ ಕೊಡುತ್ತೆ, ಸೊ ಅದರಿಂದ ಹೆಲ್ಪ್ ಆಗುತ್ತೆ ಜನಗಳಿಗೆ. ಈವನ್ ವಿಲೇಜರ್ಸಲ್ಲಿ ಇರುತ್ತೆ ಪ್ಲ್ಯಾಂಟ್ಸು, ಬಟ್ರೆ ಆದರೆ ಅಲ್ಲಿ ಏನು ಅಂದರೆ ಅಗ್ರಿಕಲ್ಚರಿಂಗ್ ಮಾಡ್ತಾರೆ, ಅಂದರೆ ಲೈಕ್ ಮರ ಆ ಥರದ್ದು ಜಾಸ್ತಿ ಇಲ್ಲ. ಸೊ ಮರ ಆ ಥರದ್ದೆಲ್ಲ ಬೆಳೆಸಿ ತುಂಬ ಚೆನ್ನಾಗಿ ಮಾಡಿದರೆ ಅಲ್ಲೂ ಮಳೆ ಬರುತ್ತೆ, ಇಲ್ಲೂ ಮಳೆ ಬರುತ್ತೆ. ಆಮೇಲೆ ಪ್ಲ್ಯಾನೆಟು ಚೆನ್ನಾಗಿರುತ್ತೆ, ಓಝೋನ್ ಲೇಯರ್ ಡಿಪ್ಲೀಷನ್ ಅದೆಲ್ಲ ಜಾಸ್ತಿ ಆಗದೆ ಇರೋಂಗೆ ಚೆನ್ನಾಗಿರುತ್ತೆ. ಇವಾಗ ಮರಗಳೆಲ್ಲ ತುಂಬ ಇಂಪಾರ್ಟೆಂಟು, ಮರಗಳಿಂದ ಜೀವನ ಮನುಷ್ಯ ಜೀವನಕ್ಕೆ ತುಂಬ ಒಳ್ಳೆಯದು. ಆದರೆ ಇವಾಗ ಅಭಿವೃದ್ಧಿನೂ ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟು. ಇವಾಗ ಅಭಿವೃದ್ಧಿ ಮಾಡುವಾಗ ಅದು ಅಡ್ಡ ಯಾವುದಿರುತ್ತೋ ಮರಗಳು ಅದು ಕರೀಲೇಬೇಕು. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗ ನನ್ನ ಒಪಿನಿಯನ್ ಏನಂದರೆ, ಎಷ್ಟು ಮರ ಕರಿತೀವೋ ಅಷ್ಟು ಮರಗಳನ್ನ ಮತ್ತೆ ಅಲ್ಲಿ ಅದೇ ಸ್ಥಾನದಲ್ಲಿ ಇಲ್ಲಾಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಮತ್ತೆ ಮರಗಳಿಕ್ಕಿ ಇಂಪ್ರೂವ್ ಮಾಡಬೇಕು. ಮರಗಳು ಕರೆದುಬಿಟ್ಟು ಕಟ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ, ಅವ್ರ ಕೆಲಸ ಆಗ ಮುಗಿತದೆ ಅಂತ. ಆದರೆ ಇದರಿಂದ ಎಷ್ಟು ಲಾಸ್ ಆಯಿತು, ಎನ್ವಿರಾನ್ಮೆಂಟ್ ಎಷ್ಟು ಲಾಸು, ಜನಗಳಿಗೆ ಎಷ್ಟು ತೊಂದರೆ, ಇದರಿಂದ ಎಷ್ಟು ಜನಗಳಿಗೆ ಹೆಲ್ಪ್ ಆಗ್ತೈತೆ, ಪೊಲ್ಯೂಷನು ಇದೆಲ್ಲ ಮರಗಳಿಂದ ಎಷ್ಟೊಂದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಕೆರೆದುಬಿಟ್ಟು ಕಟ್ಕೊಂಡು ಹೋಗೋದಕ್ಕೆ ಮುಂದೆ ಅವರೊಂದು ಐಡಿಯಾ ಇಟ್ಕೋಬೇಕು, ಒಂದು ಯೋಚನೆ ಇರಬೇಕು, ನಾವು ಮತ್ತೆ ಈ ಮರಗಳನ್ನ ಇದೇ ಥರ ಕಟ್ಟಿ ಇದು ಮಾಡಿ ಇಂಪ್ರೂವ್ ಮಾಡಬೇಕು ಅಂತ ಇರಬೇಕು. ಇದು ತುಂಬ ತಪ್ಪು ಮೇಡಮ್, ಇದು ಮರಗಿಡಗಳನ್ನ ಕಡಿತಾ ಇರೋದು ತುಂಬ ತಪ್ಪು. ಯಾಕೆಂದರೆ ರಸ್ತೆ ಒಳಗಡೆ ಮರಗಿಡಗಳನ್ನ ಹಾಕೋರು ಅಶೋಕನ ಕಾಲದಲ್ಲಿ, ಮತ್ತು ಇವಾಗೆಲ್ಲ ಮರಗಿಡಗಳನ್ನ ಕಡಿತಾ ಇರೋದು ತುಂಬ ಜನಗಳಿಗೆ ಅನಾನುಕೂಲ ಆಗ್ತಾಯಿದೆ. ಮತ್ತು ಪರಿಸರನ ಕೆಟ್ಟೋಗುತ್ತೆ, ಮತ್ತು ಒಳ್ಳೆ ಆಮ್ಲಜನಕ ಸಿಗೋದಿಲ್ಲ, ಇದು ತಪ್ಪು ಅಂತ ನನ್ನ ಅಭಿಪ್ರಾಯ. ಸರ್, ಪರ್ಯಾಯ ಯೋಜನೆ ಏನು ಮಾಡಬೇಕಿತ್ತು, ಮರಗಿಡಗಳ ಕಡೆಯ ಬದಲು ಏನಾದರೂ ಯೋಜನೆ ಮಾಡಬೇಕತ್ತಲ್ವಾ ಸರ್ಕಾರದವರು? ಹೌದು, ಮಾಡಬೇಕಾಗಿತ್ತು. ಅದನ್ನೇನೇ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮರಗಿಡಗಳನ್ನ ಆದಷ್ಟು ಉಳಿಸ್ಕೊಳ್ಳೋದಕ್ಕೆ ಯತ್ನ ಮಾಡಬೇಕಷ್ಟೇ, ಕಡಿಯೋದು ಬಿಟ್ಟು. ಇನ್ನೇನು ಹೊಸ್ದಾಗಿ ಹಾಕೋದಕ್ಕೆ ಇಲ್ಲಿ ಏನು ಜಾಗನೇ ಇಲ್ವಲ್ಲ, ಎಲ್ಲ ಫುಲ್ ರೋಡ್ಗೆ ಫುಟ್ಪಾತ್ನ ಇದು ಮಾಡ್ಕೊಂಬಿಟ್ಟಿದ್ದಾರೆ. ಮರಗಿಡಗಳು ತುಂಬ ಪ್ರಯೋಜನಕಾರಿ, ಅದರಿಂದ ಅದನ್ನು ಕಡಿಯೋದು ಮತ್ತು ಸುಮ್ಮನೆ ಪಾರ್ಕ್ನ ಇದು ಮಾಡೋದು ಹಾಳು ಮಾಡೋದೆಲ್ಲ ಮಾಡ್ತಾ ಇದೆ, ಅದೆಲ್ಲ ತಮ್ಮ ಅಭಿಪ್ರಾಯ ತಪ್ಪು ಅಂತ ಅಭಿಪ್ರಾಯ. ನಾನು ಮರ ಕಡಿಬೇಕಾದ್ರೆ ಅವ್ರಿಗೆ ಪರಿಜ್ಞಾನ ಇರಲ್ಲ, ಯಾಕೆಂದರೆ ಮರ ಹಾಕ್ಬೇಕಾದ ಪರಿಶ್ರಮ ಕಡಿಬೇಕಾದ್ರೆ ಬರಲ್ಲ ಅವ್ರಿಗೆ, ಅದನ್ನು ಆರಾಮಾಗಿ ಕಟ್ ಮಾಡಿಬಿಡ್ತಾರೆ. ಅದು ಬೆಳಿಬೇಕಾದ್ರೆ ಅದರ ಪರಿಶ್ರಮ ತುಂಬ ಇರುತ್ತೆ. ಏನಕ್ಕೆ ಮರಗಳು ಬೇಕು ಅಂದರೆ, ಅದು ಬೆಂಗಳೂರಿನಲ್ಲಿ ಬೆಂಗಳೂರು ಏನಾಗ್ಬಿಟ್ಟಿದೆ, ಇತ್ತೀಚೆಗೆ ಕಾಂಕ್ರೀಟ್ ಸಿಟಿ ಅಂತ ಮಾಡಿಬಿಟ್ಟಿದ್ದಾರೆ, ಎಲ್ಲೂ ಕೂಡ ಒಂಚೂರು ನೆರಳು ಅನ್ನೋದಿರೋದಿಲ್ಲ ಮತ್ತಿನ್ನೋದಿಲ್ಲ. ಆದರೆ ಎಲ್ಲೋ ಒಬ್ಬರು ಒಂದು ಹಲವಾರು ಸಂಘಟನೆಗಳು ಇರ್ಬೋದು, ಸಮಾಜ ಸೇವೆ ಮಾಡುವಂಥವ್ರು ಇರ್ಬೋದು, ಅವರು ಅವ್ರಿಗೆ ಪರಿಸರದ ಬಗ್ಗೆ ಪರಿಜ್ಞಾನ ಇರೋದ್ರಿಂದ ಒಂದೊಂದು ಕಡೆ ಗಿಡಗಳನ್ನ ನೆಟ್ಕೊಂಬಂದಿರ್ತಾರೆ. ಆದರೆ ಇವರು ಅಭಿವೃದ್ಧಿ ಹೆಸರುಗಳಲ್ಲಿ ಆರಾಮಾಗಿ ಕಡ್ದಾಕ್ಬಿಟ್ಟಿರ್ತಾರೆ. ಕೇಳಿದ್ರೆ ನಮಗೆ ರಸ್ತೆಗಳು ಬೇಕು, ಅದು ಬೇಕು ಇದು ಬೇಕು ಅಂದ್ಬಿಟ್ಟು ಅಭಿವೃದ್ಧಿ ಹೆಸರಲ್ಲಿ ಹಲವಾರು ಮರಗಳು, ಸಾಂಕಿ ಟ್ಯಾಂಕ್ ಹತ್ರ ನೀವು ನೋಡಿದರೆ ಎಷ್ಟೋ ನೂರಾರು ಮರ ಗಿಡಗಳನ್ನ ಕಡ್ದಾಕ್ಬಿಟ್ಟಿದ್ದಾರೆ. ಅವರು ಕಡಿಬೇಕಾದ್ರೆ ಒಂಚೂರು ಯೋಚನೆ ಮಾಡಲ್ಲ. ಯಾಕೆ ಬೇರೆ ವಿದೇಶಗಳಲ್ಲಿ ಹೇಗಿದೆ ಅಂದರೆ, ಒಂದು ಮರ ಕಡಿಬೇಕು ಅಂದರೆ ಆ ಮರನ ಇನ್ನೂ ಒಂದು ಮಿಷಿನ್ ಬರುತ್ತೆ, ಆ ಮಿಷಿನಲ್ಲಿ ತೆಗೆದು ಖಾಲಿ ಜಾಗದಲ್ಲಿ ಇರ್ತಕ್ಕಂಥ ಇದರಲ್ಲಿ ಹಾಕ್ತಾರೆ. ಆದರೆ ನಮ್ಮ ದೇಶದಲ್ಲಿ ಇದುವರೆಗೂ ಅಂತ ಅಭಿವೃದ್ಧಿ ಮಾಡಿಲ್ಲ. ಬೇರೆ ಹೆಸರು ಬೇರೆ ಒಂದು ಏನೋ ಧರ್ಮದ ಹೆಸರುಗಳು ಇನ್ನೊಂದು ಹೆಸರುಗಳಲ್ಲಿ ಜನಗಳನ್ನ ದಡ್ರುಗಳು ಮಾಡ್ತಿದ್ದಾರೆ ಅಷ್ಟೇ. ಜನಗಳು ಇದರಿಂದ ಬದಲಾವಣೆ ಆಗಬೇಕು, ವಿಚಾರಗಳನ್ನ ತಿಳ್ಕೊಬೇಕು. ಮೊದಲಿಗೆ ಏನಕ್ಕೆ ಗಿಡಗಳು ಮರಗಳು ಬೇಕು ಅಂತಂದರೆ, ಸೊ ನೋಡಿ ಈಗಾಗಲೇ ಗುಬ್ಬಚ್ಚಿ ಅಂತ ಇತ್ತು, ಗುಬ್ಬಚ್ಚಿಗಳು ಕಣ್ಣು ಕಾಣಿಸ್ತಾ ಇಲ್ಲ, ಇನ್ನೇನು ಕಾಗೆಗಳು ಕಾಗೆಗಳಿಂದ ಏನೋ ವಿಚಾರ ತಮಾಷೆ ಹೇಳಬೇಕು ಅಂತಂದರೆ, ನಮ್ಮ ತಿಥಿಪಿಂಡ ತಿನ್ನೋಕ್ಕೆ ಕಾಗೆಗಳು ಬೇಕು, ಇನ್ನು ಮುಂದಿನ ದಿನಗಳಲ್ಲಿ ಕಾಗೆಗಳೂ ಸಿಗೋದಿಲ್ಲ. ಸೊ ಆ ಥರ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಗಿಡ ಮರಗಳ ಬಗ್ಗೆ, ಇನ್ನೇನಾಗಲೇ ಬೇಸಿಗೆ ಬಂತು,
ವಿಚಾರ ಹೇಳಬೇಕು ನಮ್ಮ ಸ್ವಯಂ ಉದ್ಯೋಗ ಸೇವಾ ಟ್ರಸ್ಟ್ ಅಂತ ನಮ್ಮದು ಇದೆ 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಬೇಸಿಗೆಗಾಲ ಬಂತು ಅಂದಾಗ ಮನೆಗಳ ಮೇಲೆ ಆಗಲಿ ಅಥವಾ ಗೇಟಿನ ಮುಂದೆ ಆಗಲಿ ಪಾಟ್ ಮಾಡಬೇಕು ಅಂದ್ಬಿಟ್ಟು 7 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸೋ ವಿಚಾರಗಳು ಜನರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸಗಳು ಕೂಡ ಮಾಡ್ತಾ ಇದ್ದೀವಿ ಪರಿಸರದ ಬಗ್ಗೆ ಸೋ ಜನ ಏನು ಮಾಡ್ತಿದ್ರು ಜನ ಕೂಡ ಬದಲಾವಣೆ ಆಗ್ತಿದ್ದಾರೆ ಕೆಲವರು ಬದಲಾವಣೆ ಆಗ್ತಿದ್ದಾರೆ ಕೆಲವರು ಇನ್ನೇನು ಆಗ್ತಿದ್ದಾರೆ ಅಂದರೆ ನಮ್ಗೆ ಯಾಕೆ ಬೇಕಿದ್ರು ಉಸಾಬರಿ ಅನ್ನೋದು ಅದು ಜನಗಳ ಮೈಂಡಲ್ಲಿದೆ ಅದು ಕೂಡ ಬದಲಾವಣೆ ಆಗಬೇಕು ನಿಮ್ಮ ಕಣ್ಣು ಮುಂದೆ ಒಂದು ಮರ ತೆಗೀತಿದ್ದಾರೆ ಅಂದರೆ ಏನು ಕಾರಣಕ್ಕೋಸ್ಕರ ತೆಗೀತಿದ್ದಾರೆ ಸೊ ವಿಚ ನೀನು ಇನ್ನೊಂದೇನಪ್ಪ ಅಂದರೆ ನೀವು ಮರಗಿಡಗಳು ನೋಡ್ಬೋದು ರೋಡ್ಗಳಲ್ಲಿ ಬಾಗಿರ್ತವೆ ಸೊ ಅಂಥ ಮರಗಳು ಬಸ್ಗಳಿಗೆ ಇನ್ನೊಂದಕ್ಕೆ ಅಡ್ಡ ಆದಾಗ ಅದನ್ನು ನೋಡ್ಬಿಟ್ಟು ಗುರುತಿಸ್ಬಿಟ್ಟು ಅಂಥ ಮರಗಳನ್ನ ಕಟ್ ಮಾಡಿದ್ರೆ ಓಕೆ ಆದರೆ ಇವರೇನು ಮಾಡ್ತಿದ್ದಾರೆ ಅಂದರೆ ಗಿಡ ಪಕ್ಷಿ ಗಿಡ ಪ್ರಾಣಿ ಪಕ್ಷಿ ಪಕ್ಷಿಗಳಿಗೆ ಮತ್ತು ಅಲ್ಲಿ ಏನು ಹಲವಾರು ಪಕ್ಷಿಗಳು ಬಂದ್ಬಿಟ್ಟು ಅಲ್ಲಿ ನೆಲೆಸಿರ್ತವೆ ಸೊ ಅದನ್ನ ಅವ್ರು ಗಮನಿಸಲ್ಲ ಅವ್ರಿಗೇನು ಬೇಕು ಅಭಿವೃದ್ಧಿ ಹೆಸರು ಟೆಂಡರ್ ಕರೀತಾರೆ ಅದರಲ್ಲಿ ದುಡ್ಡು ಮಾಡ್ತಿದ್ದಾರೆ ಸೊ ಇನ್ನೊಂದೇನೋ ಮರಗಳನ್ನ ಕಡ್ದಾಕ್ಬಿಟ್ಟು ಅದರಲ್ಲೂ ದುಡ್ಡು ಮಾಡ್ತೀವಿ ಎಲ್ಲರಲ್ಲೂ ದುಡ್ಡಿದೆ ನಮ್ಮ ಜನಗಳಿಗೆ ಇದು ಅರಿವಾಗಬೇಕು ಈ ರೀತಿ ಮಾಧ್ಯಮಗಳು ಅವಾಗವಾಗ ಕಣ್ಣು ತೆರೆಸ್ತಾ ಇರ್ತವೆ ನಾವು ಮತ್ತು ವಿಜಯಲಕ್ಷ್ಮಿ ಮೇಡಮ್ಗೆ ಅಭಿನಂದನೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಧೈರ್ಯವಾಗಿ ಈಗ ಮಾಧ್ಯಮಗಳೆಲ್ಲ ಸೇಲಾಗ್ಬಿಟ್ಟಿದ್ದಾವೆ ಉದಾಹರಣೆಗೆ ಎಲ್ಲ ಪ್ರತಿ ಮಾಧ್ಯಮಗಳು ಸೇಲಾಗ ಅದೇ ದಿಟ್ಟ ನಿರಂತರವಾಗಿ ಒಳ್ಳೆ ಕೆಲಸ ಮಾಡ್ತಿರ್ತಕ್ಕಂಥ ಮಾಧ್ಯಮ ಅಂದರೆ ವಿಜಯ ಟೈಮ್ಸು ಅದಕ್ಕೆ ಕೂಡ ಬೆಂಬಲ ಕೊಡಬೇಕು ಜನಗಳು ಏನು ಇವ ಇತ್ತೀಚೆಗೆ ನೋಡ್ತಾ ಇರಬೇಕು ರಾಜಕಾರಣಿಗಳು ಧರ್ಮದೇಶಗಳು ಏನೋ ಮಾಡ್ತಿದ್ದಾರೆ ಅದನ್ನೆಲ್ಲ ಬಿಟ್ಟಾಕ್ಬಿಡಿ ವಿಜಯ ಟೈಮ್ಸ್ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಇದು ಟೋಲ್ದಿರ್ಬೋದು ಆ ಟೋಲ್ದು ಮತ್ತು ಇನ್ನೊಂದು ನಾವು ತಿನ್ನುವಂಥ ಆಹಾರಗಳ ಕಲಬೆರಕೆ ಮಿಕ್ಸ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಧ್ವನಿ ಇತ್ತಿದ್ದಾರೆ ಸೊ ನಾವು ಅವ್ರಿಗೆ ನಾನು ಪ್ರತಿ ಸರಿ ನೋಡ್ತಾ ಇರ್ತೀವಿ ನಮ್ಮ ತಂಡ ಕೂಡ ಸಪೋರ್ಟ್ ಮಾಡ್ತಾ ಇರುತ್ತೆ ಅವ್ರಿಗೆ ಸೊ ಇದೇ ರೀತಿ ವಿಜಯ ಟೈಮ್ಸ್ ಅವ್ರಿಗೆ ಬೆಂಬಲ ನೀಡಿ ಮತ್ತು ಪರಿಸರದ ಬಗ್ಗೆ ಕಾಳಜಿ ಮೂಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ